ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಕೆಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದ ಹಾಗೆ ಜಿಬಾಸ್ ಅವರು ಅಭಿನಯಿಸ್ತಾ ಇರುವಂತಹ ರಾಬರ್ಟ್ ಚಿತ್ರದ ನಾಯಕಿ ಯಾರು ಅಂತ ಅಂತೂ ಇಂತೂ ಕೊನೆಗೂ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಈ ಕುರಿತ ಒಂದು ಸ್ಮಾಲ್ ಸ್ಟೋರಿ ಎಲ್ಲಿದೆ ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಲೈಕ್ ಕೊಟ್ಟು ಆಮೇಲೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಜಿಬಾಸ್ ರವರ 53ನೇ ಚಿತ್ರಕ್ಕೆ ಯಾರು ಹೀರೋಯಿನ್ ಆಗಬಹುದು ಅನ್ನೋ ಕಾತರ ಅಭಿಮಾನಿಗಳಲ್ಲಿ ಮನೆ ಮಾಡಿತು. ದರ್ಶನ್ ಅವರ ಫಸ್ಟ್ ಲುಕ್ ಬಂದ ಮೇಲಂತೂ ರಾಬರ್ಟ್ ಬಗ್ಗೆ ನಿರೀಕ್ಷೆ ಗಗನಕ್ಕೇರಿತ್ತು. ಹಾಗಾಗಿ ದರ್ಶನ್ ಜೊತೆ ಯಾರು ನಟಿಸಬಹುದು ಅನ್ನೋ ಪ್ರಶ್ನೆ ಟಾಕ್ ಆಫ್ ದಿ ಗಾಂಧಿನಗರ ಆಗಿತ್ತು. ಇಂದು ಸಂಜೆ ಸರಿಯಾಗಿ 4:02 ಗಂಟೆಗೆ ನಿರ್ದೇಶಕ ತರುಣ್ ಸುದಿ ರಾಬರ್ಟ್ಗೆ ಯಾರು ನಾಯಕಿ ಅಂತ ಅಧಿಕೃತವಾಗಿ ಘೋಷಿಸಿದ್ದಾರೆ. ರಾಬರ್ಟ್ ಚಿತ್ರಕ್ಕಾಗಿ ಪರಭಾಷೆ ತಾರೆಯೊಬ್ಬರು ಕನ್ನಡಕ್ಕೆ ಬರ್ತಾ ಇದ್ದಾರೆ ಅಂತ ಸಕಸ್ ಸುದ್ದಿಯಾಗಿತ್ತು. ಆ ಪಟ್ಟಿಯಲ್ಲಿ ಬರೋ ಮೊದಲ ಹೆಸರು ಅಂದ್ರೆ ಮ್ಯಾರಿನ್ ಫಿಜಾದ. ಆದ್ರೆ ಕರ್ನಾಟಕದ ಭದ್ರಾವತಿಯ ಸುಂದರಿ ಆಶಾಭಟ್ ಜಿಬಾಸ್ ರವರ ನಾಯಕಿಯಾಗಿದ್ದಾರೆ. ಮೂಲತಃ ಭದ್ರಾವತಿಯ ಬೆಡಗಿಯಾಗಿರೋ ಈ ಸುಂದರಿ ಇದೀಗ ಮುಂಬೈನಲ್ಲಿ ನೆಲೆಸಿದ್ದಾರೆ. ಅಂದಹಾಗೆ ಇಂಜಿನಿಯರಿಂಗ್ ಅನ್ನ ಓದಿರೋ ಈ ಬೆಡಗಿ 2014ರಲ್ಲಿ ಮಿಸ್ ಇಂಡಿಯಾ ಸೂಪರ್ ನ್ಯಾಷನಲ್ ಅನ್ನೋ ಪಟ್ಟ ಕೂಡ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮಿಸ್ ಬ್ಯೂಟಿಫುಲ್ ಸ್ಮೈಲ್, ಮಿಸ್ ಫ್ಯಾಷನೇಟಿಂಗ್, ಮಿಸ್ ಕಾಂಚುನಾಲಿಟಿ ಸೇರಿದಂತೆ ಇನ್ನೂ ಅನೇಕ ಪಟ್ಟವನ್ನ ಅಲಂಕರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಜಂಗ್ಲಿ ಅನ್ನೋ ಚಿತ್ರದಲ್ಲಿ ಮೀರಾ ಅನ್ನೋ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಆದರೆ ಇದು ಯಾವ ಭಾಷೆಯದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕನ್ನಡಕ್ಕೆ ಇವರಿಗೆ ಮೊದಲ ಚಿತ್ರ ಅಂತ ಹೇಳ್ಬೋದು. ಇನ್ನು ಅನೇಕ ಅಡ್ವರ್ಟೈಸ್ಗಳಲ್ಲೂ ಕೂಡ ಪಾಲ್ಗೊಂಡಿರೋ ಈಕೆ ಯಮಹಾ ಮೋಟಾರ್ ಕಂಪನಿ, ಕ್ಲೋಸ್ಅಪ್, ಫೆಮಿನಾ, ಕಲ್ಯಾಣ್ ಜುವೆಲರ್ಸ್, ಆರ್ಟ್ಸ್ ಮ್ಯಾಗಝಿನ್ ಸೇರಿದಂತೆ ಇನ್ನಿತರೆಯಲ್ಲಿ ಮಾಡೆಲ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇದೀಗ ರಾಬರ್ಟ್ ಚಿತ್ರದ ಮೂಲಕ ಡಿಬಾಸ್ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಆಶಾ ಭಟ್. ಓಕೆ ಫ್ರೆಂಡ್ಸ್, ಇದಾಯ್ತು ರಾಬರ್ಟ್ ಚಿತ್ರದ ಕುರಿತಾದ ಒಂದು ಸ್ಮಾಲ್ ಸ್ಟೋರಿ. ಅಂದ ಹಾಗೆ ಈ ನಾಯಕಿ ಡಿಬಾಸ್ ಅವ್ರಿಗೆ ಹೇಗೆ ಕಾಣಿಸ್ತಾ ಇದ್ದಾರೆ ಮಿಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ. ಪಕ್ಕಾಜಿ ಫ್ಯಾನ್ಸ್ ಆಗಿದ್ರೆ ಪ್ರತಿಯೊಬ್ಬರು ವಿಡಿಯೋಗಳನ್ನು ಲೈಕ್ ಕೊಟ್ಟು ಈಗಲೇ ಸುದ್ದಿ ನಾಯಕ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.